Yoga is not twisting and turning. ಯೋಗವೆಂದರೆ ದೇಹವನ್ನು ತಿರುಚಿ ಮಡಿಸುವುದಲ್ಲ, ನಿಮ್ಮ ಮೂಲ ಸ್ವಭಾವವನ್ನು ಮಾರ್ಪಡಿಸಬಹುದು. ನೀವು ಯೋಗ ಮ್ಯಾಟ್ ಮೇಲೇನೂ ಮಾಡಬೇಕಿಲ್ಲ, ಇದಾವುದೂ ಇಲ್ಲದೆ ಮೂಲ ಮಾರ್ಪಾಡು ತರಬಹುದು. ನಿಮ್ಮ ಜೀವನವನ್ನೇ ಯೋಗವಾಗಿ ಮಾಡಿದಾಗ ಯೋಗದ ಅರ್ಥ ಒಂದು ದೃಷ್ಟಿಯಲ್ಲಿ ಯಾವುದು ನಿಮ್ಮ ಜೀವನದ ಉತ್ಕೃಷ್ಟ ಸಾಧ್ಯತೆಗೆ ನಿಮ್ಮನ್ನು ತರುತ್ತದೋ ಅದೇ ಯೋಗ. ಆದ್ದರಿಂದ ಯೋಗವನ್ನು ಬೇರೊಂದು ರೀತಿಯಲ್ಲಿ ಸಮೀಪಿಸುವುದು ಉತ್ತಮ. ನನ್ನ ದೃಷ್ಟಿಯಲ್ಲಿ ಯೋಗದ ಮಹತ್ತರ ಸಾಧ್ಯತೆಯನ್ನು ಅರಿಯುವುದು. ಯೋಗವು ಬಹಳ ಸೂಕ್ಷ್ಮವಾದ ಆಯಾಮ. ಇದನ್ನು ಅತ್ಯಂತ ಬದ್ಧತೆಯಿಂದ ವಾತಾವರಣದಲ್ಲಿ ನಿರ್ವಹಿಸಬೇಕಾಗುವುದು ಮತ್ತು ನಿರ್ವಹಣೆಯಲ್ಲಿ ಅತಿ ನಿಖರತೆ ಇರಬೇಕು. ನಿಖರತೆ ಇಲ್ಲದಿದ್ದರೆ ಅದರ ಪರಿಣಾಮ ಜೀವನವನ್ನು ಮಾರ್ಪಡಿಸುವ ಬದಲಿಗೆ ಬೇರೊಂದೇ ಆಗುವುದು. ಇದು ಹೇಗೆಂದರೆ, ಈಗ ವಿದ್ಯುತ್ ಇಲ್ಲದ ಜೀವನವನ್ನು ನಾವು ಊಹಿಸಲಾರೆವು. ಇದು ಎಲ್ಲಾ ರೀತಿಯಲ್ಲೂ ನಮ್ಮ ಜೀವನವನ್ನು ಆವರಿಸಿರುವುದು. ಅಂದಮಾತ್ರಕ್ಕೆ ನಿಮಗೆ ವಿದ್ಯುತ್ ಅಚ್ಚುಮೆಚ್ಚೆಂದು ಪ್ಲಗ್ ಪಾಯಿಂಟ್ನಲ್ಲಿ ಬೆರಳು ತೂರಿಸಿದರೆ ಪರಿಣಾಮವನ್ನು ನೀವೇ ಊಹಿಸಬಹುದು. ಯಾವುದರಲ್ಲಾದರೂ ಮಾರ್ಪಡಿಸುವ ಶಕ್ತಿ ಇದ್ದರೆ, ಸರಿಯಾದ ನಿರ್ವಹಣೆ ಇಲ್ಲವಾದರೆ ಅದಕ್ಕೆ ಹಾನಿ ಮಾಡುವ ಶಕ್ತಿಯೂ ಅಷ್ಟೇ ಇರುತ್ತದೆ ಎನ್ನುವುದನ್ನು ನಾವು ಅರಿಯಬೇಕು. ಯಾರಾದರೂ ಏನಾದರೂ ಬೇಗ ಕಲಿಯಬೇಕೆಂದಿದ್ದರೆ ಯೋಗಕ್ಕೆ ಯತ್ನಿಸುವ ಬದಲು ಯೋಗದ ಆಯಾಮವಾದ ಉಪಯೋಗವನ್ನು ಮಾಡಬಹುದು. ಇದು ಮುಂಚಿನ ಯೋಗ ಅಥವಾ ಅಧೀನ ಯೋಗ. ಇಂದು ಭಾರತದ ಆಡುಭಾಷೆಗಳಲ್ಲಿ ಉಪಯೋಗದ ಅರ್ಥ ಪ್ರಯೋಜನ, ಕೆಲಸಕ್ಕೆ ಬರುವಂತಹದ್ದು ಎಂದಾಗಿದೆ. ಇದರ ನಿಜವಾದ ಅರ್ಥ ಯೋಗಕ್ಕೆ ಮೊದಲಿನ ಆಯಾಮ. ಈ ಮೊದಲಿನ ಆಯಾಮವನ್ನು ಜನಪ್ರಿಯಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಯಾವುದೇ ಆಧ್ಯಾತ್ಮಿಕ ಸಾಧ್ಯತೆಗೆ ಯತ್ನಿಸದೆ ಕೇವಲ ದೈಹಿಕ ಸುಧಾರಣೆ, ಮಾನಸಿಕ ಸಡಲತೆಗಾಗಿ ಯತ್ನಿಸುವ ಉದ್ದೇಶ. ಇದಕ್ಕಾಗಿ ಉಪಯೋಗದ ಸರಳ ವೇಳಾಪಟ್ಟಿಯನ್ನು ರೂಪಿಸಿರುವೆವು. 3 ನಿಮಿಷದ ಯೋಗ ಬೇಕೆ? ಮಾಡಬಹುದು. 6 ನಿಮಿಷದ ಯೋಗ? ಮಾಡಬಹುದು. ಇವೆಲ್ಲ ಉಪಯೋಗ, ಇವು ಯೋಗವಲ್ಲ. ಬಹುಶಃ ಜಗತ್ತಿನ ಬಹಳ ಮಂದಿಗೆ ಯೋಗದಲ್ಲಿ ನಿರತರಾಗಿರುವವರೆಗೂ ಈ ಅರ್ಧಯೋಗದ ಸಂಗತಿ ತಿಳಿದಿರಲಾರದು. ಇದು ದೈಹಿಕ ಮತ್ತು ಮಾನಸಿಕ ಒಳಿತು ಮಾಡುವ, ಆದರೆ ಆಧ್ಯಾತ್ಮಿಕ ಆಯಾಮವನ್ನು ಇನ್ನೂ ತಲುಪದ ಪ್ರಕ್ರಿಯೆ. ನಿಮ್ಮಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ವಸ್ಥತೆ ಬಂದ ನಂತರ ಜೀವನದಲ್ಲಿ ಇನ್ನೂ ಪಡೆಯುವ ಹಂಬಲವಿದ್ದರೆ ಯೋಗದಲ್ಲಿ ತೊಡಗಬಹುದು. ಇದಕ್ಕಾಗಿ ಮೊದಲಿಗೆ ಉಪಯೋಗವನ್ನು ಜನಪ್ರಿಯಗೊಳಿಸುವುದು. ಏಕೆಂದರೆ ಉಪಯೋಗವನ್ನು ಎಲ್ಲಿ ಬೇಕಾದರೂ ಹೇಳಿಕೊಡಬಹುದು, ಎಲ್ಲಿ ಬೇಕಾದರೂ ಇದರ ಅಭ್ಯಾಸವನ್ನು ಮಾಡಬಹುದು, ಯಾವ ಭಂಗಿಯಲ್ಲಾದರೂ ಯಾವ ರೀತಿಯಲ್ಲಾದರೂ ಮಾಡಬಹುದು. ಪ್ರಯೋಜನ ಮಾತ್ರ ಮಹತ್ತರವಾಗಿರುವುದು. ಯೋಗ ಬೇಕಾಗಿರುವಷ್ಟು ಬದ್ಧತೆ ಇದಕ್ಕೆ ಬೇಕಿಲ್ಲ. ಇದನ್ನು ಸರಿಯಾಗಿ ಮಾಡದಿದ್ದರೂ ಹಾನಿಯೇನಿಲ್ಲ, ಏಕೆಂದರೆ ನೀವು ಇದನ್ನು ತಪ್ಪಾಗಿ ಮಾಡಲು ಸಾಧ್ಯವಿಲ್ಲ.